ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. 2022 ಅಲ್ಲಿ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಒಂದು ಒಳ್ಳೆ ಸ್ಟಾರ್ಟ್ ಮಾಡಿದೆ. ಅಪ್ರಾಕ್ಸಿಮೇಟ್ಲಿ 2.6% ರೈಸ್ ಆಗಿದೆ ಒಂದೇ ವಾರದಲ್ಲಿ. ಇದೊಂದು ಬೆಸ್ಟ್ ಸ್ಟಾರ್ಟ್ ಫಾರ್ ಫಸ್ಟ್ ವೀಕ್ ಆಫ್ ಜಾನ್ವರಿ 10 ವರ್ಷ ಕಂಪೇರ್ ಮಾಡಿದರೆ. ಯಾಕಂದ್ರೆ 2012 ಆದಮೇಲೆ ಈ ಥರ 2.6% ರೈಸ್ ಆಗಿದ್ದು ಲಾಸ್ಟ್ 10 ಇಯರ್ಸಲ್ಲಿ ಆಗಿರಲಿಲ್ಲ, ಒಂದೇ ವಾರದಲ್ಲಿ, ಅದು ಫಸ್ಟ್ ವೀಕ್ ಆಫ್ ಜಾನ್ವರಿಯಲ್ಲಿ. ಆದರೆ ಮುಂದಿನ ದಿನಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಹೇಗೆ ಮೂವ್ ಆಗ್ತದೆ ಅಂತ ಸುಮಾರು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. 4 ಫ್ಯಾಕ್ಟರ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀವಿ. ಫಸ್ಟ್ ಫ್ಯಾಕ್ಟರ್ ಏನಂದ್ರೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಫ್ ಮೇಜರ್ ಕಂಪ್ನೀಸು. ಈ ವಾರ 68 ಕಂಪ್ನಿ ಅವರ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಲ್ಲಿ ರಿಲೀಸ್ ಮಾಡ್ತಾರೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಮೇಜರ್ ಕಂಪ್ನೀಸ್ ಕೆಲವೊಂದಿದೆ, ಇನ್ಫೋಸಿಸ್ಸು, ಟಿ ಸಿ ಎಸ್ಸು, ವಿಪ್ರೋ, ಎಚ್ ಸಿ ಎಲ್ ಟೆಕ್ನಾಲಜೀಸ್, ಎಚ್ ಡಿ ಎಫ್ ಸಿ ಬ್ಯಾಂಕು. ಈ ಕಂಪ್ನೀಸ್ ಟೋಟಲ್ ವೇಟೇಜು ನಿಫ್ಟಿಯಲ್ಲಿ 25% ಇದೆ. ಸೊ ಈ ಕಂಪ್ನೀಸ್ ಹೇಗೆ ಪರ್ಫಾರ್ಮ್ ಆಗುತ್ತೆ, ಕ್ವಾರ್ಟರ್ ರಿಸಲ್ಟ್ಸ್ ಆದಮೇಲೆ ಹೇಗೆ ಮೂವ್ಮೆಂಟ್ ಆಗುತ್ತೆ, ಅದರ ಪ್ರಕಾರ ನಿಫ್ಟಿ ಮೂವ್ಮೆಂಟ್ ಆಗುತ್ತೆ. ಸೊ ನಾವು ಈ ಕಂಪ್ನೀಸ್ ರಿಸಲ್ಟ್ಸ್ ಬರ್ತಾ ಇದ್ದಾಗೆ ಆ ರಿಸಲ್ಟ್ಸ್ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಒಂದು ಸೆಪ್ರೇಟ್ ವಿಡಿಯೋ ಮಾಡಿ. ಪಾಯಿಂಟ್ ನಂಬರ್ 2 ಏನಂದರೆ ಕೋವಿಡ್ ಕೇಸಸ್ ಸಿಚುವೇಶನ್ ಇಂಡಿಯಾ. ನಿಮಗೆ ಗೊತ್ತಿದೆ ಲಾಸ್ಟ್ 1 ವೀಕಲ್ಲಿ ತುಂಬ ಜಾಸ್ತಿ ಆಗಿದೆ ಕೋವಿಡ್ ಕೇಸಸ್ ಇಂಡಿಯಾದಲ್ಲಿ. ಹಾಗೂ ನಿನ್ನೆ 1.6 ಲ್ಯಾಕ್ ನ್ಯೂ ಕೋವಿಡ್ ಕೇಸಸ್ ರಿಪೋರ್ಟ್ ಆಗಿತ್ತು. ಒಂದು ವಾರ ಹಿಂದೆ ಕೋವಿಡ್ ಕೇಸಸ್ ರಿಪೋರ್ಟ್ ಆಗ್ತಾ ಇರೋದು ಬರೀ 25,000 ಇತ್ತು. ಸೊ ದೊಡ್ಡ ಜಂಪ್ ಆಗಿಬಿಟ್ಟಿದೆ. ಹಾಗೂ ಎಲ್ಲ ಜಾಗದಲ್ಲಿ ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ. ನೈಟ್ ಕರ್ಫ್ಯೂ ಇರಲಿ ಅಥವಾ ವೀಕೆಂಡ್ ಲಾಕ್ಡೌನ್ ಇರಲಿ, ಕೆಲವು ಸ್ಟೇಟ್ಸಲ್ಲಿ ಕೆಲವು ಡಿಸ್ಟ್ರಿಕ್ಟ್ಸಿಗೆ ಮಿನಿ ಲಾಕ್ಡೌನೇ ಹಾಕ್ಬಿಟ್ಟಿದ್ದಾರೆ. ಅದರಿಂದ ಎಕನಾಮಿಕ್ ಸಿಚುವೇಶನ್ಗೂ ಎಫೆಕ್ಟ್ ಆಗುತ್ತೆ, ಪ್ಲಸ್ ಜನರದ ಹೆಲ್ತು ಸ್ವಲ್ಪ ಪ್ರಾಬ್ಲಮಲ್ಲಿ ಇರುತ್ತೆ. ಮೂರನೇ ಪಾಯಿಂಟ್ ಏನಂದರೆ ಇನ್ಫ್ಲೇಷನ್ ಫಿಗರ್ಸು. ನಮ್ಮ ಇನ್ಫ್ಲೇಷನ್ ಫಿಗರ್ಸು ಡಿಸೆಂಬರ್ ತಿಂಗಳಿಗೆ ಹಾಗೂ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಫಿಗರ್ಸು ನವಂಬರ್ ತಿಂಗಳಿಗೆ ಈ ಬುಧವಾರ ರಿಲೀಸ್ ಆಗ್ತದೆ. ಅದರ ಪ್ರಕಾರ RBI ಡಿಸಿಷನ್ ತಗೊಳ್ತಾರೆ ಅವರು ಇಂಟ್ರೆಸ್ಟ್ ರೇಟ್ಸನ್ನು ಜಾಸ್ತಿ ಮಾಡಬೇಕಾ ಇಲ್ಲೋ ಅಂತ. ಇಂಟ್ರೆಸ್ಟ್ ರೇಟ್ಸನ್ನು ಏನೋ ಜಾಸ್ತಿ ಮಾಡ್ತಾರೆ ಅಂತ ಅವ್ರು ಡಿಸೈಡ್ ಮಾಡಿದರೆ ಅವಾಗ ಸ್ಟಾಕ್ ಮಾರ್ಕೆಟ್ಸಿಗೆ ಅದು ನೆಗೆಟಿವ್ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ಸ್ ಬೀಳೋ ಚಾನ್ಸಸ್ಸು ಇದೆ. ನಾಳೆ ರಾತ್ರಿ 10 January 9:15 ಚಾನೆಲ್ 1 ಅಂದರೆ ಈ ಚಾನಲಲ್ಲೇ ಡಾಕ್ಟರ್ ಭರಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲಲ್ಲಿ ನಮ್ಮ ಒಂದು ಲೈವ್ ಕ್ವೆಶನ್ ಆನ್ಸರ್ ಸೆಷನ್ ಇರ್ತದೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಅಂತ ನೀವು ನಿಮ್ಮ ಡೌಟ್ಸನ್ನು ಅಲ್ಲಿ ಕೇಳ್ಬೋದು. 9:00 to 9:30 ಮಾತ್ರ ನಿಮ್ಮ ಪ್ರಶ್ನೆಗಳು ಹಾಕಿ ಸರ್ಟ್ ಆ ಕ್ವೆಶನ್ಸನ್ನು 9:00 to 9:30 ಆನ್ಸರ್ ಮಾಡ್ಬೋದು. ತುಂಬ ಲೇಟ್ ಆಗಿ ಕ್ವೆಶನ್ ಕೇಳಿದರೆ ನಾಳೆ ಆ ಕ್ವೆಶನ್ಸ್ ತೊಳಕ್ ಆಗದೇ ಇರ್ಬೋದು. 4th ಪಾಯಿಂಟ್ ಏನಂದರೆ FII ಇನ್ವೆಸ್ಟ್ಮೆಂಟ್. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸು ಲಾಸ್ಟ್ 1 ವೀಕಲ್ಲಿ 1,000 ಕೋಟಿ ಅಪ್ರಾಕ್ಸಿಮೇಟ್ ಆಗಿ ಇಂಡಿಯಾ ಸ್ಟಾಕ್ ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದರ ಮುಂಚೆ ಎವ್ರಿ ಡೇ ಕಂಟಿನ್ಯೂಸ್ ಆಗಿ ಶೇರ್ಸನ್ನು ಸೇಲ್ ಮಾಡ್ತಾ ಇದ್ರು. ಈಗ ಫ್ಯೂಚರ್ ನಮ್ಮ ಸ್ಟಾಕ್ ಮಾರ್ಕೆಟ್ ಹೇಗೆ ಮೂವ್ಮೆಂಟ್ ಆಗ್ತದೆ ಅಂತ FII ಇನ್ವೆಸ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಇನ್ವೆಸ್ಟ್ ಮಾಡ್ತಾ ಹೋದರೆ ಆವಾಗ ಮಾರ್ಕೆಟ್ಸಿಗೆ ಸಪೋರ್ಟ್ ಸಿಕ್ಕಿ ಇನ್ನೂ ಚೆನ್ನಾಗಿ ಮೇಲೆ ಹೋಗುತ್ತೆ. ಇಲ್ಲ ಸೇಲ್ ಮಾಡ್ತಾ ಹೋದರೆ ಆವಾಗ ಮಾರ್ಕೆಟಲ್ಲಿ ಸ್ವಲ್ಪ ವೀಕ್ನೆಸ್ ಬಂದು ಮಾರ್ಕೆಟ್ ಸ್ವಲ್ಪ ಬೀಳೋ ಚಾನ್ಸಸ್ಸು ಇದೆ. ಹಾಗೂ ಗ್ಲೋಬಲ್ ಕ್ಯೂಸು ಅಮೆರಿಕನ್ ಮಾರ್ಕೆಟ್ಸು ಮತ್ತು ಏಷ್ಯನ್ ಮಾರ್ಕೆಟ್ಸ್ ಯುರೋಪಿಯನ್ ಮಾರ್ಕೆಟ್ಸ್ ಹೇಗಿರ್ತದೆ ಅಂತ ನೋಡಿಕೊಂಡು ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ಮೂವ್ಮೆಂಟ್ ಆಗುತ್ತೆ. ಅಮೆರಿಕದಲ್ಲಿ ತುಂಬ ಜಾಸ್ತಿ ಕೋವಿಡ್ ಕೇಸಸ್ ರಿಪೋರ್ಟ್ ಆಗ್ತಿದೆ ಹಾಗೂ ಯುರೋಪಿಯನ್ ಎಷ್ಟೋ ಕಂಟ್ರೀಸಲ್ಲೂ ತುಂಬ ಜಾಸ್ತಿ ಕೋವಿಡ್ ಕೇಸಸ್ ಇದೆ. ಸೊ ಅದರಿಂದ ನಮ್ಮ ಮಾರ್ಕೆಟ್ ಸೆಂಟಿಮೆಂಟು ವೀಕ್ ಆಗೋ ಚಾನ್ಸಸ್ ಇದೆ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಕ್ವೆಶನ್ನು, ಇದನ್ನು ಆ್ಯಕ್ಚುಲಿ ನೀವು ನ್ಯೂಸ್ ಪೇಪರಲ್ಲಿ ಓದಿರ್ಬೋದು ಹಾಗೂ ನಾನು ಬ್ರೇಕಿಂಗ್ ನ್ಯೂಸಲ್ಲೂ ಇದನ್ನು ಕವರ್ ಮಾಡಿದ್ದೀನಿ. ಯಾವ ಸ್ಟೇಟ್ ಇದರಲ್ಲಿ ಎಲೆಕ್ಷನ್ನಿಗೆ ಹೋಗ್ತಾ ಇಲ್ಲ ಅಥವಾ ಎಲೆಕ್ಷನ್ಸ್ ಆಗೋದಿಲ್ಲ ನೆಕ್ಸ್ಟ್ ಮಂತು? ಆಪ್ಷನ್ ಎ ಉತ್ತರ್ ಪ್ರದೇಶ್, ಬಿ ಗೋವಾ, ಸಿ ಆಂಧ್ರ ಪ್ರದೇಶ್, ಡಿ ಪಂಜಾಬ್. ಯಾವ ಸ್ಟೇಟಲ್ಲಿ ಎಲೆಕ್ಷನ್ ಆಗೋದಿಲ್ಲ ನೆಕ್ಸ್ಟ್ ಮಂತು, ಆ ಆಪ್ಷನನ್ನು ನೀವು ಟೈಪ್ ಮಾಡಿ ಅಥವಾ ಆ ಸ್ಟೇಟ್ ಹೆಸರೇ ಟೈಪ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.